ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಸುದ್ದಿಗೋಷ್ಠಿಯಲ್ಲಿ ಗೂಂಡಾ ವರ್ತನೆ ಕಂಡು ಬಂದಿದೆ. ಪ್ರಶ್ನೆ ಕೇಳಿದ ಮಾಧ್ಯಮದವರ ಮೇಲೆ ಗೂಂಡಾ ವರ್ತನೆ ರೀತಿ ಕೆಲ ಒಕ್ಕೂಟದ ಸದಸ್ಯರು ಮುನ್ನುಗ್ಗಿ ಬಂದಿದ್ದಾರೆ. ಎಸ್, ಇದೆಲ್ಲ ಕಂಡು ಬಂದಿದ್ದು ತುಮಕೂರು ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ. ಈ ಸುದ್ದಿಗೋಷ್ಠಿ ಶೋಷಿತ ಸಮುದಾಯಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಾವಳ್ಳಿ ಶಂಕರ್, ಸಂಚಾಲಕ ಅನಂತ ನಾಯಕ ಅವರ ನೇತೃತ್ವದಲ್ಲಿ ನಡೆಯುತ್ತಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸುತ್ತೇವೆ ಎಂದು ಮುಖಂಡರುಗಳು ಘೋಷಣೆ ಮಾಡಿ ನಂತರ ಬಿಜೆಪಿ ಪಕ್ಷವನ್ನ ವಾಚಾಮಗೋಚರವಾಗಿ ಟೀಕಿಸಿ ಕಾಂಗ್ರೆಸ್ ಪಕ್ಷದ ಗುಣಗಾನ ಮಾಡುತ್ತಿದ್ರು. ಕೇಂದ್ರ ಸರ್ಕಾರ ಮಾಧ್ಯಮ ಸ್ವಾತಂತ್ರ್ಯ ಹತ್ತಿಕ್ಕುತ್ತಾ ಇದೆ, ಹಲವು ಪತ್ರಕರ್ತರನ್ನ ಜೈಲಿನಲ್ಲಿ ಇರಿಸಿದೆ ಎಂದು ಮಾವಳ್ಳಿ ಶಂಕರ್ ಮಾತನಾಡುತ್ತಿದ್ರು. ಈ ಮಧ್ಯೆ ಪ್ರವೇಶಿಸಿದ ಮಾಧ್ಯಮದವರು ಕರ್ನಾಟಕದ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದ್ದನ್ನ ಯಥಾವತ್ತಾಗಿ ಪ್ರಸಾರ ಮಾಡಿದ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಧ್ಯಮದವರನ್ನ ಅಪರಾಧಿ ಸ್ಥಾನದಲ್ಲಿ ಇರಿಸಿತ್ತು, ಇದು ಸರಿನಾ ಅಂತ ಪ್ರಶ್ನೆ ಮಾಡಿದ್ರು. ಸತ್ಯದ ಪರವಾಗಿ ನಿಂತ ಅನೇಕ ಪತ್ರಕರ್ತರು ಇವತ್ತು ಜೈಲುಗಳಲ್ಲಿ ಇರುವಂತದನ್ನ ತಾವು ನೋಡಬಹುದು. ಇನ್ನೊಂದೆಡೆ ಸಂಚಾಲಕ ಅನಂತ್ ನಾಯಕ್, ಮೋದಿ ಅಧಿಕಾರ ಅವಧಿಯಲ್ಲಿ 417 ಜನ ಸೈನಿಕರು ಹತರಾಗಿದ್ದಾರೆ ಎಂದು ಹೇಳಿಕೆ ನೀಡಿದ್ರು. ಇದಕ್ಕೂ ಮರುಪ್ರಶ್ನೆ ಹಾಕಿದ ಪತ್ರಕರ್ತರು, ಜಮ್ಮು ಕಾಶ್ಮೀರದಲ್ಲಿ ಈಗ ಸೈನಿಕರ ಮೇಲೆ ಕಲ್ಲು ಒಡೆದು ಗಾಯ ಮಾಡುವ ಪರಿಸ್ಥಿತಿ ಇಲ್ಲವಲ್ಲ, ಕೇಂದ್ರದ ಈ ಕೆಲಸಕ್ಕೆ ನಿಮ್ಮ ಶ್ಲಾಘನೆ ಇದೆಯಾ ಅಂತ ಹೇಳಿದಾಗ, ಇದ್ದಕ್ಕಿದ್ದ ಹಾಗೆ ಪ್ರಶ್ನೆ ಕೇಳಿದ ಮಾಧ್ಯಮದವರ ಮೇಲೆ ದಿಢೀರನೆ ಗೂಂಡಾ ವರ್ತನೆ ಮಾಡಲು ಮುನ್ನುಗ್ಗಿ ಇಬ್ಬರು ಸದಸ್ಯರು ಬಂದೇ ಬಿಟ್ರು. ಏನ್ರಿ RSS ವಕ್ತಾರ ರೀತಿ ಪ್ರಶ್ನೆ ಕೇಳ್ತೀರಾ ಎಂದು ಮಾಧ್ಯಮದವರ ಮೇಲೆ ಗೂಂಡಾ ವರ್ತನೆ ರೀತಿ ತೋರಲು ಮುಂದಾದ್ರು. ನೋಡ್ರಿ ಈ ದೇಶದೊಳಗಡೆ ಕುತ್ಕೊಳ್ಳಿ ಸಮಾಧಾನ ಮಾಡ್ತಾರೆ. ನಂದಪ್ಪ 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 ಪತ್ರಕರ್ತರು ಪ್ರಶ್ನೆ ಕೇಳೇ ಕೇಳ್ತಾರೆ, ಉತ್ತರಿಸುವ ಸಾಮರ್ಥ್ಯ ಇದ್ದರೆ ಉತ್ತರಿಸಬೇಕು. ಈ ರೀತಿ ಗೂಂಡಾ ವರ್ತನೆ ನಿಮಗೆ ಶೋಭೆ ತರಲಿದೆಯೇ ಎಂಬುದು ನಮ್ಮ ಪ್ರಶ್ನೆ. ನ್ಯೂಸ್ ಡೆಸ್ಕ್ ಬ್ಯೂರೋ ಅಮೋಕ್ ಟಿವಿ ತುಮಕೂರು.